ಮನೋರಂಜನೆಯ ಜೊತೆಗೆ ಕಲಾ ಮಾಧ್ಯಮಕ್ಕೆ ಮತ್ತೊಂದು ಹೊಸ ಹರಿಯನ್ನು ಸೆಳೆಬಿಟ್ಟ ತಾತ್ವಿಕ ಕಲಾ ಪ್ರತಿಭೆ ಶ್ರೀಮತಿ ಪುಷ್ಪಮಾಲಾ ಎನ್. ಬೆಂಗಳೂರಿನಲ್ಲಿ ಜನಿಸಿದ ಇವರ ತಂದೆ ಹೆಚ್.ಎಲ್. ನರಸಿಂಹರಾವ್, ತಾಯಿ ವನಮಾಲಾ. ಈಸ್ಟ್ ವೆಸ್ಟ್ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿದರು. ನಂತರ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಬಿಎ ಪದವಿ ಪಡೆದರು. ಬರೋಡಾದ ಎಂಎಸ್ ವಿಶ್ವವಿದ್ಯಾಲಯದಲ್ಲಿ ಶಿಲ್ಪಕಲಾಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡಿದರು. ಸಮಕಾಲೀನ ಭಾರತೀಯ ಕಲೆಯನ್ನು ಸ್ತ್ರೀವಾದಿ ಐತಿಹಾಸಿಕ ಒಳನೋಟಗಳಲ್ಲಿ ಬಿಂಬಿಸುವಲ್ಲಿ ಪುಷ್ಪಮಾಲಾ ಸಿದ್ಧಹಸ್ತರು. ಸ್ತಬ್ಧ ಮತ್ತು ವಿಡಿಯೋ ಕಲೆ, ಪ್ರತಿಮೆ, ವಸ್ತ್ರವಿನ್ಯಾಸ, ಪ್ರಯೋಗಾತ್ಮಕ ಕಿರುಚಿತ್ರ ಮೊದಲಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಇವರು ಛಾಯಾಚಿತ್ರ ನಿರ್ದೇಶನದ ಜೊತೆಗೆ ಸಾಂಸ್ಕೃತಿಕ ಮತ್ತು ಬೌದ್ಧಿಕ ಒಳನೋಟಗಳನ್ನು ನೀಡುತ್ತಾ ಬಂದಿದ್ದಾರೆ. ಪುಷ್ಪ, ಇದು ಹೊಸ ಸೀನ್ರಿ ಥರ ಕಾಣಿಸ್ತಾ ಇದೆ, ಏನಿದು ನಿಮ್ಮ ಲೇಟೆಸ್ಟ್ ವರ್ಕ್? ಮಮತಾ, ಇದು ಅದೇ ಬ್ಯಾಕ್ಗ್ರೌಂಡ್ ಪೇಂಟಿಂಗು. ನಾನು ನನ್ನ ಇವಾಗ ನನ್ನ ಹೊಸ ಕೊಲಂಬೋ ಆರ್ಟ್ ಬಿಯನಾಲೆಗೆ ಎರಡು ಫೋಟೋಗ್ರಾಫ್ ಮಾಡಿದೆ. ಅದೇನಂದರೆ ಎರಡು ಹಳೆ ಫೋಟೋಗ್ರಾಫ್ಸ್ ತೊಗೊಂಬಿಟ್ಟು 1900 ಅದನ್ನು ತಿರ್ಗಾ ಸೃಷ್ಟಿಸಿದ್ದೀನಿ, ಅಂದರೆ ರೀಕ್ರಿಯೇಟ್ ಮಾಡಿದ್ದೀನಿ. ಅಂದರೆ ನಾನು ಅದೇ ಫೋಟೋಗ್ರಾಫ್ ಥರನೇ ಒಂದು ದೊಡ್ಡ ಸೆಟ್ ಮಾಡಿ ಅದರಲ್ಲಿ ನಾನು ಪಾತ್ರ ತೊಗೊಂಬಿಟ್ಟು ಅದಕ್ಕೆ ಸೆಟ್ಟು, ಕಾಸ್ಟ್ಯೂಮ್ಸು, ಪ್ರಾಪ್ಸ್ ಎಲ್ಲ ಮಾಡಬೇಕು. ಅದಕ್ಕೆ ಅದ್ರ ಸೆಟ್ ಇದು. ಇಡೀ ವಿಶ್ವವೇ ಸಾಂಪ್ರದಾಯಿಕ ಕಲೆಯತ್ತ ಓಡುತ್ತಿರುವಾಗ ತಮ್ಮದೇ ಆದ ಕಾಲ್ಪನಿಕ ಕಲೆಗೆ ನೀರೆರೆದು ಪೋಷಿಸಿ ಅದಕ್ಕೆ ವಿಶ್ವ ಮಟ್ಟದ ಅಗ್ರಸ್ಥಾನವನ್ನು ಗಿಟ್ಟಿಸಿಕೊಟ್ಟ ಗಟ್ಟಿಗಾರ್ತಿ ಶ್ರೀಮತಿ ಪುಷ್ಪಮಾಲಾ. ನಿಮ್ಮ ಸ್ಟುಡಿಯೋನಲ್ಲಿ ಏನೆಲ್ಲ ಸಾಮಾನ್ ಇದೆ ಏನಂತ ಅರ್ಥ ಆಗಲ್ಲ. ಇದೇನಿದ್ದು ಇದು ಮೆಡಿಕಲ್ ಮಾಡಲ್ಲ, ಆಮೇಲೆ ಇದು ಇದನ್ನ ನೀವು ನಿಮ್ಮ ವರ್ಕಲ್ಲಿ ಯೂಸ್ ಮಾಡ್ತೀರಾ, ಹೆಂಗೆ ಅದು? ಇದೇನು ಇಂಟ್ರೆಸ್ಟಿಂಗ್ ಅಂತಂದರೆ ಇದು ಸ್ಕಲ್ಪ್ಚರ್ ಥರನೂ ಇದೆ, ಆಮೇಲೆ ಪಾರ್ಟ್ ಪಾರ್ಟ್ ತೆಗಿಬೋದು. ವಿಡಿಯೋ ಸೀರೀಸ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಇದನ್ನು ಪ್ರಾಪ್ಸ್ ಥರ ಉಪಯೋಗಿಸ್ಕೊಂಡ್ಬಿಟ್ಟು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಪ್ರತಿಮಾಕಾರರಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ಇವರು ತಮ್ಮನ್ನು ತಾವೇ ಕಲಾ ಪ್ರಯೋಗಕ್ಕೆ ಒಡ್ಡಿಕೊಂಡವರು. ನಾನು ಬರೋಡಾಲ್ಲಿ MA ಓದ್ತಾ ಇರುವಾಗ ನಾನು ಟೆರಾಕೋಟಾದಲ್ಲಿ ಅಂದರೆ JD Mandal ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ KG Subramanian ಮಾಡ್ತಾ ಇದ್ದಿದ್ದು ಟೆರಾಕೋಟಾ ರಿಲೀಫ್ಸು ನನಗೆ ತುಂಬ ಇನ್ಫ್ಲೂಯೆನ್ಸ್ ಆಗಿತ್ತು. ಅವರು ತುಂಬ ಹಾಸ್ಯ ಉಪಯೋಗಿಸ್ತಾರೆ ಅವರ ಆರ್ಟ್ ವರ್ಕಲ್ಲಿ. ಆವಾಗ ನಾನು ಏನು ನಿಶ್ಚಯ ಮಾಡಿದೆ ಅಂದರೆ ಒಂದು ಸೀರೀಸ್ ಮಾಡ್ತೀನಿ, ಒಂದು ಚಿಕ್ಕ ಹುಡುಗಿ ದೊಡ್ಡೋಳಾಗೋ ತನಕ. ಅಂದರೆ 2 ನಾನು MAಯಲ್ಲಿ ಈ ಥರ ಸಬ್ಜೆಕ್ಟ್ ಇಟ್ಕೊಂಡು ಕೆಲಸ ಮಾಡಿದೆ. ಆಮೇಲೆ ಕೆಲವು ಪ್ರಾಣಿಗಳು ಮಾಡಿದೆ. ಆ ವರ್ಕ್ಸು ತುಂಬ ಪಾಪ್ಯುಲರ್ ಆಗಿಬಿಟ್ಟು ನಾನು ಫಸ್ಟ್ ಇಯರಲ್ಲಿ MAಯಲ್ಲಿ ಮಾಡಿದ್ದ ಸ್ಕಲ್ಪ್ಚರು ಆ್ಯಂಡ್ ದೆನ್ ವಾಟ್ ಹ್ಯಾಪನ್ ಅಂತ, ಮತ್ತೇನಾಯಿತು ಅಂತ ಟೈಟಲು, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಆಮೇಲೆ ಸೆಕೆಂಡ್ ಇಯರ್ MAಯಲ್ಲಿ ಮಾಡಿದ್ದು ಹಂದಿಗಳು, ಅದು ಇವಾಗ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಕಲೆಕ್ಷನ್ನಲ್ಲಿದೆ. ಅದೂ ಅದಕ್ಕೆ TNLA ಗೋಲ್ಡ್ ಮೆಡಲ್ ಬಂತು. ಸೊ ಇಲ್ಲಿ ತನಕ ಜನರು ನನಗೆ ಆ ವರ್ಕ್ಸ್ ಅಂತೂ ತುಂಬ ಪ್ರೀತಿ ಮಾಡ್ತಾರೆ. ಆಮೇಲೆ ನನ್ನ ರೆಪ್ಯುಟೇಷನೇ ಅದ್ರ ಮೇಲೆ ಬಂದಿದೆ ಒಂಥರ ನೋಡಿದ್ರೆ. ಸಾವಿರದ 1990 ಮಧ್ಯಭಾಗದಲ್ಲಿ ಛಾಯಾಚಿತ್ರ ಮತ್ತು ವಿಡಿಯೋ ದೃಶ್ಯಾವಳಿಗಳ ವಿವಿಧ ಪಾತ್ರಗಳಲ್ಲಿ ಇವರು ಪ್ರತಿಮೆಯಾದವರು. ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟುಗಳಲ್ಲಿ ಜನಪ್ರಿಯ ಕಲೆಗಳ ಮೂಲಕ ಸೈದ್ಧಾಂತಿಕ ಸಂದೇಶವನ್ನು ನೀಡುವ ಕಲೆ ಇವರಿಗೆ ಕರಗತ. ಹಿಂದಿನ ಘಟನೆಗಳು, ಸನ್ನಿವೇಶಗಳು, ಜನಜೀವನ, ಚಿತ್ರಗಳು, ವ್ಯಕ್ತಿಗಳು ಮೊದಲಾದವನ್ನು ಪುನರ್ರಚಿಸಿ ಅವನ್ನು ತದ್ವತ್ತಾಗಿ ಸೆರೆ ಹಿಡಿಯುವ ಕಲೆಯಲ್ಲಿ ಪುಷ್ಪಮಾಲಾ ತನ್ಮಯರಾಗಿರುತ್ತಾರೆ. ಪುಷ್ಪಮಾಲಾ ಅವರು ನವರಸ ಮಾಲಿಕೆಯಲ್ಲಿ 19th ಫ್ರೆಂಚ್ ಚಿತ್ರಗಳನ್ನು ಅದ್ಭುತವಾಗಿ ಮರುಸೃಷ್ಟಿ ಮಾಡಿದ್ದಾರೆ. ದಿ ಸ್ಲೇವ್ ಆಂಡ್ ಹರ್ ಸ್ಲೇವ್, ದಿ ರಿಟರ್ನ್ ಆಫ್ ದಿ ಫ್ಯಾಂಟಮ್ ಲೇಡಿ ಅವುಗಳಲ್ಲಿ ಮುಖ್ಯವಾದವು. ಬರೋಡಾದಲ್ಲಿ
ಎಮ್ ಎ ಮುಗಿಸ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಬಾಂಬೆಗೆ ಶಿಫ್ಟ್ ಮಾಡಿದೆ. ಅಲ್ಲಿ ಅಬೌಟ್ 10 ಇಯರ್ಸ್ ಇದ್ದೆ. ನಮ್ಮ ಹಸ್ಬೆಂಡು ಫಿಲ್ಮ್ ಸ್ಕಾಲರು, ಒನ್ ಆಫ್ ದ ಪಯನಿಯರ್ಸ್ ಆಫ್ ಫಿಲ್ಮ್ ಸ್ಟಡೀಸ್, ಆಶೀಶ್ ಅಧ್ಯಕ್ಷ ಅಂತ. ಸೊ ಅಲ್ಲಿ ಬಾಂಬೆಗೆ ಹೋದಾಗ ಆ್ಯಕ್ಚುಲಿ ತುಂಬ ಜನ ಫಿಲ್ಮ್ ಮೇಕರ್ಸ್ನ ಮೀಟ್ ಮಾಡಿದೆ. ಇಲ್ಲೂ ಗೊತ್ತಿದ್ರು ನಂಗೆ, ಯಾವಾಗಲೂ ಬೇರೆ ಬೇರೆ ಫೀಲ್ಡಲ್ಲೆಲ್ಲ ಯಾವಾಗಲೂ ಇಂಟ್ರೆಸ್ಟ್ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ಒಂದು ಸೊ ಆ ಪೂರ್ತಿ ಅಟ್ಮಾಸ್ಫಿಯರು ಫಿಲ್ಮಿನ ಅಟ್ಮಾಸ್ಫಿಯರ್ ಇತ್ತು. ಸೊ ಆವಾಗೆಲ್ಲ ತುಂಬ ರೆಸಿಸ್ಟ್ ಮಾಡ್ತಾಯಿದ್ದೆ, ಬಟ್ ಕೊನೆಗೆ ಆ ಥರ ಫಿಲ್ಮ್ ಇನ್ಫ್ಲೂಯೆನ್ಸು ನನ್ನ ವರ್ಕಲ್ಲಿ ಕೆಲಸದಲ್ಲಿ ಬರೋಕ್ಕೆ ಶುರುವಾಯಿತು. ಯು ಕ್ಯಾನ್ ಸಿ ಇಟ್ ಆ ಫ್ಯಾಂಟಮ್ ಲೇಡಿಯಲ್ಲಿ ಫಾರ್ ಎಕ್ಸಾಂಪಲ್. ಫ್ಯಾಂಟಮ್ ಲೇಡಿ ಅಂದರೆ ಪುಷ್ಪಮಾಲ, ಪುಷ್ಪಮಾಲ ಅಂದರೆ ಫ್ಯಾಂಟಮ್ ಲೇಡಿ ಅನ್ನೋ ಅಷ್ಟು ಫೇಮಸ್ಸು ನಿಮ್ಮ ಫ್ಯಾಂಟಮ್ ಲೇಡಿ ಸೀರೀಸ್ ಆಗಿತ್ತು. ಇವತ್ತಿಗೂ ಕೂಡ ನೀವು ಗೂಗಲ್ ಮಾಡಿ ಫ್ಯಾಂಟಮ್ ಲೇಡಿ ಅಂತ ಹಾಕಿದ್ರೆ ಪುಷ್ಪಮಾಲ ಅಂದ್ರೆ ಸುಮಾರು ಚಿತ್ರಗಳು ಬಂದ್ಬಿಡುತ್ತೆ. ಸ್ವಲ್ಪ ಫ್ಯಾಂಟಮ್ ಲೇಡಿ ಸೀರೀಸ್ ಬಗ್ಗೆ ಹೇಳಿ ನೋಡೋಣ. ಫ್ಯಾಂಟಮ್ ಲೇಡಿ ನನ್ನ ಮೊದಲೇ ಫೋಟೋ ಪರ್ಫಾರ್ಮೆನ್ಸ್ ವರ್ಕ್. ಅದು ಒಂದು ಫೋಟೋ ರೊಮ್ಯಾನ್ಸ್ ಅಂತ ಕರಿತೀನಿ. ಫೋಟೋ ರೊಮ್ಯಾನ್ಸ್ ಅಂತಂದರೆ ಒಂದು ಫೋಟೋ ಕಥೆ. ಅಲ್ಲಿ ನಾನು ಎರಡು ಕ್ಯಾರೆಕ್ಟರ್ನ ಕ್ಯಾರೆಕ್ಟರ್ ಆಗಿ ನಟಿಸ್ತೀನಿ. ಒಂದು ಮಾಸ್ಕ್ ಹಾಕ್ಕೊಂಡಿರೋ ಒಂದು ಆ್ಯಕ್ಷನ್ ಕ್ಯಾರೆಕ್ಟರು, ಇನ್ನೊಂದು ಅವಳ ಅವಳಿ ಜವಳಿ ತಂಗಿ ವ್ಯಾಂಪ್ ಅಂತ. ಅವಳು ಅದೇ ಈ ಹಳೆ ಕತೆ ಫಿಲ್ಮ್ಸಲ್ಲೆಲ್ಲ ಇರುತ್ತಲ್ಲ, ಅದೇ ಟ್ವಿನ್ ಸೆಪರೇಟೆಡ್ ಅಟ್ ಬರ್ತ್ ಅಂತ. ಸೊ ಅವಳಿ ಜವಳಿಯವರು ಯಾವಾಗಲೂ ಕಳೆದೋಗಿರ್ತಾರೆ. ಸೊ ಈ ಫ್ಯಾಂಟಮ್ ಲೇಡಿ ಬಾಂಬೆ ಸಿಟಿಗೆ ಬರ್ತಾಳೆ ಅವಳ ತಂಗಿನ ಹುಡುಕಕ್ಕೆ. ಅವಳ ತಂಗಿ ಏನಾಗಿರ್ತಾಳೆ ಅಂತಂದರೆ, ಅದೇ ಈ ಹಳೆ ಕತೆಗಳ ಥರ, ಫಿಲ್ಮಿ ಕತೆಗಳ ಥರ, ಅವಳೊಂದು ವಿಲನ್ ಜೊತೆ ಸೇರ್ಕೊಂಬಿಟ್ಟು ಒಂದು ಡಾನ್ಸರ್ ಆಗಿರ್ತಾಳೆ. ಸೊ ಇದರಲ್ಲಿ ನಾನು ಬೇರೆ ಬೇರೆ ಬಾಂಬೆಯಲ್ಲಿ ಬೇರೆ ಬೇರೆ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀನಿ. ಟಿಪಿಕಲ್ ಬಾಂಬೆ ಲೊಕೇಶನ್ಸ್ ಅಂದರೆ ಇರಾನಿ ಹೋಟೆಲ್ಗಳು, ಆಮೇಲೆ ಇದು ರೈಲ್ವೆ ಸ್ಟೇಷನ್ಸು, ಪಾರ್ಸಿ ಮನೆಗಳು, ಫೌಂಟನ್ನು, ಲಯನ್ಸ್ ಗೇಟ್, ಈ ಥರ ತುಂಬ ಪಾಪ್ಯುಲರ್ ಆಗಿರೋ ಜಾಗಗಳು. ಅದೊಂಥರ ಒಂದು ಆ ನಗರದ ಹಿಸ್ಟ್ರಿ ಬಗ್ಗೆನೂ ಮಾತಾಡ್ತಾ ಇದ್ದೀನಿ ಅದ್ರ ಈ ಕಥೆಯಲ್ಲಿ. ಪುಷ್ಪಮಾಲಾ ಅವರ ಛಾಯಾಚಿತ್ರಗಳನ್ನು ವಿವಿಧ ನೆಲೆಗಟ್ಟುಗಳಲ್ಲಿ ವರ್ಗೀಕರಿಸಬಹುದಾಗಿದೆ. ಪ್ರಚಾರ ಚಿತ್ರಗಳು, ಸ್ಟುಡಿಯೋ ಚಿತ್ರಗಳು, ಮೋಹಕ ಚಿತ್ರಗಳು, ಕುಂಚ ಮಿಳಿತವಾದ ಚಿತ್ರಗಳು ಇತ್ಯಾದಿ. 2000 ರಿಂದ 2003 ದಿ ನವರಸ ಸೂಟ್ ಛಾಯಾಚಿತ್ರ ಸರಣಿಗಾಗಿ ಹಿಂದಿ ಸಿನಿ ಜಗತ್ತಿನ ಮಾಂತ್ರಿಕ ಛಾಯಾಚಿತ್ರ ಗ್ರಾಹಕ ಜೆಎಚ್ ಥಾಕರ್ ಜೊತೆಗೆ ಕೆಲಸ ಮಾಡಿದ ಅನುಭವ ಇವರದ್ದು. ಬಿಭತ್ಸ, ಅದ್ಭುತ, ಶೃಂಗಾರ, ಭಯಾನಕ, ತಂಬೂರಿ ಹಿಡಿದ ಶಾಂತ, ಕಟಾರಿ ಹಿಡಿದ ರೌದ್ರ, ವೀರ, ಹಾಸ್ಯ ಮೊದಲಾದ ಚಿತ್ರಗಳನ್ನು ಅರ್ಥಗರ್ಭಿತವಾಗಿ ಸೆರೆ ಹಿಡಿಯಲಾಗಿದೆ. ನೇಟಿವ್ ವುಮೆನ್ ಆಫ್ ಸೌತ್ ಇಂಡಿಯಾದಲ್ಲಿ ದಕ್ಷಿಣ ಭಾರತ ನಾರಿಯ ವಸ್ತ್ರ, ಆಭೂಷಣ, ಸಂಪ್ರದಾಯಗಳನ್ನು ಬಿಂಬಿಸಲಾಗಿದೆ. ಇದರಲ್ಲಿ ದಕ್ಷಿಣ ಭಾರತ ಸ್ತ್ರೀಯ ಜೀವನದ ಹಲವಾರು ಮಜಲುಗಳನ್ನು ಸೆರೆ ಹಿಡಿಯಲಾಗಿದೆ. ನೇಟಿವ್ ವಿಮೆನ್ ಆಫ್ ಸೌತ್ ಇಂಡಿಯಾ ಮ್ಯಾನರ್ಸ್ ಅಂಡ್ ಕಸ್ಟಮ್ಸ್ ಅಂತ ಅದರ ಹೆಸರು. ಅಲ್ಲಿ ದಕ್ಷಿಣ ಭಾರತದ ಮಹಿಳೆಯರ ಸಿದ್ಧ ಮಾದರಿಗಳನ್ನು ದಾಖಲಿಸುವುದು, ಪ್ರತಿನಿಧಿಸುವುದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋವಂಥ ದೀರ್ಘವಾದ ಪ್ರಾಜೆಕ್ಟ್ ಅದು. ಆಮೇಲೆ ಆ ಪ್ರಾಜೆಕ್ಟ್ ಆದಮೇಲೆ ಈ ಒಂದು ಅದ್ಭುತವಾಗಿರೋ ಒಂದು ಪುಸ್ತಕ ಕೂಡ ಹೊರಬಂತು. ಒಂಚೂರು ಆ ಪ್ರಾಜೆಕ್ಟ್ ಬಗ್ಗೆ ಮತ್ತು ಈ ಪುಸ್ತಕದ ಡೀಟೇಲ್ಸ್ ಬಗ್ಗೆ ನಮ್ಗೆ ಹೇಳಿ. ಅಂದರೆ ನಮ್ಮ ಐಡಿಯಾ ಏನಿತ್ತು ಅಂತಂದರೆ, ಈ ಥರ ಸಿದ್ಧ ಮಾದರಿಗಳು ಅಂತಂದ್ರಲ್ಲ, ಆ ಥರ ಕೆಲವು ಇಮೇಜಸ್ ತೊಗೊಂಬಿಟ್ಟು ಅದನ್ನು ತಿರ್ಗಾ ರೀಕ್ರಿಯೇಟ್ ಮಾಡೋದು, ಅಂದರೆ ತಿರ್ಗಾ ಸೃಷ್ಟಿಸೋದು. ಅಂದರೆ ಅದಕ್ಕೋಸ್ಕರ ಅದು ದೊಡ್ಡ ದೊಡ್ಡ ಸೆಟ್ ಮಾಡಿ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಪೇಂಟಿಂಗು, ಪ್ರಾಪ್ಸು, ಕಾಸ್ಟ್ಯೂಮ್ಸು ಎಲ್ಲ ಮಾಡಬೇಕಾಗಿತ್ತು. ವಿಚಿತ್ರವಾದ ಏನೇನೋ ಕಾಸ್ಟ್ಯೂಮ್ಸ್ ಎಲ್ಲ ಇತ್ತು. ಅದು ಪ್ರೊಡಕ್ಷನ್ನೇ ತಿಂಗಳುಗಟ್ಟಲೆ ಆಗ್ತಾಯಿತ್ತು. ಕೆಲವು ಇಮೇಜಸ್ ಸೆಲೆಕ್ಟ್ ಮಾಡಿದ್ವಿ, ಅಂದರೆ ಪೇಂಟಿಂಗಿಂದ ಇರ್ಬೋದು, ರವಿ ವರ್ಮಾದು 3-4 ಇಮೇಜಸ್ ತೊಗೊಂಡ್ವಿ, ಆಮೇಲೆ ನ್ಯೂಸ್ ಪೇಪರಿಂದ, ಆಮೇಲೆ ಇದು ಫೋಟೋಗ್ರಫಿ ಹಿಸ್ಟ್ರಿಯಿಂದ, ಆಮೇಲೆ ಫಿಲ್ಮ್ ಸ್ಟಿಲ್ಸಿಂದ, ಈ ಥರ ಬೇರೆ ಬೇರೆ ಇಮೇಜಸ್ ತೊಗೊಂಡ್ಬಿಟ್ಟು ಅದನ್ನು ಅದ್ರ ಜೊತೆ ಅದನ್ನು ಸೃಷ್ಟಿಸಿದ್ವಿ. ಇವಾಗ ಅದು ಕಂಟಿನ್ಯೂಸ್ ಆಗಿ ಎಕ್ಸಿಬಿಷನ್ ಆಗ್ತಾ ಇದೆ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಕಡೆ. ಕ್ರ್ಯಾಕಿಂಗ್ ದಿ ವಿಪ್ ಈ ಚಿತ್ರದಲ್ಲಿ 70ರ ದಶಕದಲ್ಲಿ ಸಿನಿತಾರೆಯಾಗಿದ್ದ ರಾಜಕೀಯ ಪಟು ಜಯಲಲಿತಾರ ಭಂಗಿಯನ್ನು ತದ್ವತ್ತಾಗಿ ಸೆರೆ ಹಿಡಿಯಲಾಗಿದೆ. ರವೀಂದ್ರನಾಥ್ ಟ್ಯಾಗೂರ್ ಅವರ ಮದರ್ ಇಂಡಿಯಾ
ಖ್ಯಾತ ಲೇಖಕಿ, ಸ್ತ್ರೀವಾದಿ ಚಿಂತಕಿ ಶ್ರೀಮತಿ ನಂಜನಗೂಡು ತಿರುಮಲಾಂಬ ಅವರ ಕುರಿತಾಗಿಯೂ ಪ್ರದರ್ಶನ ನೀಡಿರುವುದು ಪುಷ್ಪಮಾಲಾ ಅವರ ಹೆಗ್ಗಳಿಕೆ. ಕರ್ನಾಟಕ ನಂದಿನಿ ವಾಸ್ ಬ್ರಾಟ್ ಔಟ್ ಇನ್ ದ 1920s. ವೀರಮಾತೆ ವಾಸ್ ಪಬ್ಲಿಷ್ಡ್ ಇನ್. ಕೆಲವು ವರ್ಷದ ಹಿಂದೆ ನಾನು ಮಮತಾ ಇಬ್ಬರು ಒಂದು ಕೊಲಾಬರೇಟಿವ್ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಅಂದರೆ ಅಲ್ಲಿ ತನಕ ನಾನು ಫೋಟೋಗ್ರಾಫಲ್ಲಿ ಆಮೇಲೆ ವಿಡಿಯೋದಲ್ಲಿ ಪರ್ಫಾರ್ಮ್ ಮಾಡಿದ್ದೆ. ಅಂದರೆ ಅದು ನಾಟಕ ಥರ ಆ್ಯಕ್ಟಿಂಗ್ ಅಲ್ಲ, ಆದರೆ ಬೇರೆ ಥರ ಒಂದು ಆರ್ಟ್ ವರ್ಕಲ್ಲಿ ಹೇಗೆ ಮಾಡ್ತೀವೋ ಆ ಥರ ಅಂತ ಹೇಳ್ಬೋದು. ಅಂದರೆ ಪರ್ಫಾರ್ಮೆನ್ಸ್ ಆರ್ಟ್ ಅಂತಂದರೆ ಅದು ಸ್ವಲ್ಪ ನಾಟಕದ ಥರ ಇರುತ್ತೆ, ಆದರೆ ಇನ್ನೂ ಸ್ವಲ್ಪ ಆಬ್ಸ್ಟ್ರಾಕ್ಟ್ ಆಗಿರುತ್ತೆ. ನನಗೊಂದು ಐಡಿಯಾ ಬಂತು, ನಾನು ಭಾರತ್ ಮಾತೆ ಥರ ಡ್ರೆಸ್ ಮಾಡ್ಕೊಂಬಿಟ್ಟು ನಿಟ್ಟಿಂಗ್ ಮಾಡೋದು ಅಂತ. ಸೊ ಅದು ಮಮತಾಗೆ ಫೋನ್ ಮಾಡಿಬಿಟ್ಟು ಕೇಳಿದೆ, ಮಮತಾ ನಂಗೆ ಈ ಥರ ಇಮೇಜ್ ಬಂದಿದೆ ನನ್ನ ಮನಸ್ಸಲ್ಲಿ, ನೀವು ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕಾಗತ್ತಾ, ಯಾವ್ದಾದ್ರು ಒಂದು ಲಿಟ್ರೇಚರಿಂದ ತೊಗೊಂಡ್ಬಿಟ್ಟು ಒಂದು ಅದೇ ರಾಷ್ಟ್ರೀಯ ಇದು ಇನ್ನು ನ್ಯಾಷನಲಿಸ್ಟ್ ಪೋಯಮ್ಸೋ ಇಲ್ದರೆ ಏನಾದ್ರು ಒಂದು ಅವ್ರದ್ದೇ ಆಗಲಿ ಇಲ್ದರೆ ಬೇರೆ ಯಾರ್ದಾರು ಆಗಲಿ ಅದಕ್ಕೆ ಈ ಇಮೇಜ್ಗೆ ನೀವು ರೆಸ್ಪಾಂಡ್ ಮಾಡ್ತೀರಾ ಅಂತ. ತಿರುಮಲಾಂಬ ಅವರ 1920s ಕನ್ನಡದ ಮೊದಲ ಬರಹಗಾರ್ತಿ ತಿರುಮಲಾಂಬ. ತಿರುಮಲಾಂಬನಿಂದ ಹಿಡಿದು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ರಾಷ್ಟ್ರೀಯತೆಯ ಬಗ್ಗೆ, ಚಳುವಳಿಯ ಬಗ್ಗೆ, ಮಹಿಳಾ ಅಸ್ಮಿತೆಗಳ ಬಗ್ಗೆ, ಕನ್ನಡತನದ ಬಗ್ಗೆ ಮಾತನಾಡಿರುವಂಥ ಎಲ್ಲ ಕವಿಗಳ, ಕನ್ನಡ ಕವಿಗಳ, ಮಹಿಳಾ ಕವಿಗಳ ಕೃತಿಗಳನ್ನು ತಗೊಂಡು ಒಂದು ಅರ್ಧ ಗಂಟೆಯ ಪರ್ಫಾರ್ಮೆನ್ಸ್ಗೆ ತಕ್ಕಂಥ ಒಂದು ಸ್ಕ್ರಿಪ್ಟ್ ಡೆವಲಪ್ ಮಾಡಿದೆ ನಾನು. ಆ ಸ್ಕ್ರಿಪ್ಟು ಪುಷ್ಪ ಭಾರತ್ ಮಾತೆಯಾಗಿ ಡ್ರೆಸ್ ಮಾಡ್ಕೊಂಡು ಕೂತಿರೋದಕ್ಕೂ, ಒಬ್ಬ ಮಹಿಳಾ ಪ್ರಜೆಯಾಗಿ ನಾನು ಆ ಭಾರತ್ ಮಾತೆಯ ಒಂದು ಇಮೇಜಿಗೆ ರೆಸ್ಪಾಂಡ್ ಮಾಡೋದಕ್ಕೂ, ಮತ್ತು ಇಲ್ಲಿವರೆಗೆ ಮಹಿಳೆಯರ ಸ್ಥಾನಮಾನ ಮತ್ತು ಅವರ ಅಸ್ಮಿತೆಗಳಿಗೆ ರಾಷ್ಟ್ರೀಯ ಚಳವಳಿ ಏನು ಮಾಡಿದೆ ಅನ್ನೋದನ್ನು ಎಲ್ಲದನ್ನೂ ಒಂಥರದಲ್ಲಿ ಒಟ್ಟಿಗೆ ಹೇಳುವಂಥ ಒಂದು ಪ್ರಯತ್ನ ಆಗಿತ್ತು. ರವಿವರ್ಮ ಅವರ ತೈಲವರ್ಣ ಚಿತ್ರ ರಿಟರ್ನಿಂಗ್ ಫ್ರಮ್ ಟ್ಯಾಂಕ್ನಲ್ಲಿ ಹೊಳೆಯಿಂದ ಮಡಿಕೆಯಲ್ಲಿ ನೀರನ್ನು ಹೊತ್ತೊಯ್ಯುವ ಬಡ ನಡುವಿನ ಬಿಸಿಲಿಗೆ ಬಳಲಿದ ನಾರೀಮಣಿಯನ್ನು ಸೆದೆ ಹಿಡಿಯಲಾಗಿದೆ. ಹೀಗೆಯೇ ರವಿವರ್ಮ ಅವರ ಕುಂಚದಿಂದ ಅರಳಿದ ಲಕ್ಷ್ಮೀದೇವಿ ಪ್ರತಿಸೃಷ್ಟಿಗೆ ಪ್ರತಿಮೆಯಾದವರು ಪುಷ್ಪಮಾಲಾ. ಲೇಡಿ ಇನ್ ಮೂನ್ ಲೈಟ್ನಲ್ಲಿ ಹುಣ್ಣಿಮೆ ಪ್ರಕಾಶದಲ್ಲಿ ಚಂದಿರನಂತ ಮೊಗದ ಕನ್ಯೆ ಪ್ರಕೃತಿ ಬಯಲಿನಲ್ಲಿ ಕೇಶ ಕಾರ್ಮೋಡವನ್ನು ಹರಡಿಕೊಂಡು ಬಂಡೆಯ ಮೇಲೆ ಕುಳಿತಿರುವುದನ್ನು ಕಾಣಬಹುದು. ಮಾನವ ವಿಜ್ಞಾನ ಅಧ್ಯಯನದಲ್ಲಿ ಪ್ರಮುಖವಾದ 9th century ತೋಡ ಜನಾಂಗದ ಮಾದರಿಯನ್ನಿಟ್ಟುಕೊಂಡು ಆ ಜನಾಂಗದ ಚಿತ್ರವನ್ನು ಮರುಸೃಷ್ಟಿಸಲಾಗಿದೆ. 2001 ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದ, ಸ್ಲೇಟು ಹಿಡಿದು ಫೋಟೋಗೆ ಪೋಸು ನೀಡಿದ್ದ ಅಪರಾಧಿಗಳ ಚಿತ್ರ, ಹಳೆಯ ಸ್ಕೂಟರ್ ಓಡಿಸಿಕೊಂಡು ತಪ್ಪಿಸಿಕೊಂಡು ಹೋಗುವ ಕಳ್ಳಿಯರ ಚಿತ್ರಗಳನ್ನು ನೋಡಿದರೆ ನಮ್ಮ ಮುಖದಲ್ಲಿ ಮಂದಹಾಸ ಮಿನುಗದೇ ಇರದು. ಕಲಾ ವಿದ್ಯಾರ್ಥಿಗಳು ಇವರ ಕಲೆಯ ಸೆಲೆಯನ್ನು ಅರಿತುಕೊಳ್ಳಲೆಂದು ವಿವಿಧ ರಾಜ್ಯ ಮತ್ತು ದೇಶಗಳ ಕಲಾ ವಿಶ್ವವಿದ್ಯಾಲಯಗಳು ಪುಷ್ಪಮಾಲಾ ಅವರ ಚರ್ಚೆ ಉಪನ್ಯಾಸಗಳನ್ನು ಏರ್ಪಡಿಸುತ್ತಿರುತ್ತವೆ. ಕಲಾ ಇತಿಹಾಸ, ಇತ್ತೀಚಿನ ಕಲಾ ಪ್ರಯೋಗಗಳು, ಭಾರತದಲ್ಲಿನ ದೃಶ್ಯ ಮಾನವ ವಿಜ್ಞಾನದ ಬಗ್ಗೆ ಇವರ ಚರ್ಚೆಗಳು ವಿಕಸಿತಗೊಳ್ಳುತ್ತವೆ. ತಮ್ಮ ಹಲವಾರು ಪ್ರಾಯೋಗಿಕ ಕಲೆಯನ್ನು ನಮ್ಮ ದೇಶದ ಹಲವಾರು ನಗರಗಳಲ್ಲಿ ಮಾತ್ರವಲ್ಲದೆ ವಿಶ್ವ ಪ್ರಸಿದ್ಧ ಪ್ರದರ್ಶನ ಕೇಂದ್ರಗಳಲ್ಲಿ ಪ್ರದರ್ಶಿಸುತ್ತಿರುವುದು ಇವರ ಹೆಗ್ಗಳಿಕೆಯೇ. ಕಲಾ ಜಗತ್ತಿಗೆ, ಪುರಾಣ ಮತ್ತು ಐತಿಹಾಸಿಕ ಸಂಸ್ಕೃತಿಗೆ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಕೊಡುಗೆ ನೀಡುತ್ತಿರುವ ಪುಷ್ಪಮಾಲಾ ಅವರ ಸೇವೆ ಅನನ್ಯ.